ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾದಾಪುರ ಕೊಪ್ಪಲು ಗ್ರಾಮದ ಶೋಭಾ ಹಾಗೂ ಮಂಜುನಾಥ್ ರವರು ಮಾದಾಪುರ ಗ್ರಾಮದ ಯೋಗೇಶ್ ಎಂಬುವರಿಗೆ ಸೇರಿದ್ದ ಸೈಟ್ನಲ್ಲಿ ಮನೆ ನಿರ್ಮಿಸಲು ಹೊರಟಿದ್ದು ಯೋಗೇಶ್ ರವರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. ಆದರೆ ಕೆಆರ್ಪೇಟೆ ನ್ಯಾಯಾಲಯವು ಈ ಜಾಗದ ವಿಚಾರವಾಗಿ ತಡೆಯಾಜ್ಞೆ ನೀಡಿದ್ದು ದೂರುದಾರರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಕಿಕ್ಕೇರಿ ಪೊಲೀಸರಿಗೆ ಆದೇಶ ಹೊರಡಿಸಿತ್ತು. ಅಲ್ಲದೆ ಇದೇ ವಿಚಾರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿಯೂ ದಾವೆ ಹಾಕಲಾಗಿತ್ತು. ನ್ಯಾಯಾಲಯವು ಕೇಸು ಮುಗಿಯುವವರೆಗೂ ಆ ಜಾಗಕ್ಕೆ ಯಾರೂ ಹೋಗದಂತೆ ನಿರ್ದೇಶನ ನೀಡಲಾಗಿದೆ. ಆದರೆ ರಕ್ಷಣೆ ನೀಡಬೇಕಾದ ಕಿಕ್ಕೇರಿ ಪೊಲೀಸರು ನ್ಯಾಯಾಲಯದ ಆದೇಶವನ್ನು ಪಾಲಿಸದೆ ಮನೆ ನಿರ್ಮಾಣ ಮಾಡಲು ಕುಮ್ಮಕ್ಕು ನೀಡುತ್ತಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದರೆ ನಿಮ್ಮ ಮೇಲೂ ಕೇಸು ದಾಖಲಿಸಲಾಗುವುದು ಎಂದು ಬೆದರಿಕೆ ಹಾಕುತ್ತಾ ಇದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಲಾಗಿದೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಮತ್ತೊಮ್ಮೆ ಪರಿಶೀಲಿಸಿ ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ವಕೀಲ ರಾಜೇಶ್ ರವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಸುಮಾರು 18 ವರ್ಷದಿಂದ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ. ಈತ ಯೋಗೇಶ್ ಅಂತೇಳಿ, ಈಕೆ ಪದ್ಮ ಅಂತೇಳಿ, ಯೋಗೇಶ್ ಅವರ ಹೆಸರು. ಈತನಿಗೆ ಮಾದಾಪುರ ಕೊಪ್ಪಲು ಗ್ರಾಮದಲ್ಲಿ ಒಂದು 628 ಒಂದು ನಿವೇಶನ ಮಂಜೂರಾಗಿ ಅದು ಈ ಖಾತೆ ಕೂಡ ಆಗಿದೆ. ಹಾಗೆ ಡಿಮ್ಯಾಂಡ್ ರಿಜಿಸ್ಟರು, ಅಸೆಸ್ಮೆಂಟ್ ರಿಜಿಸ್ಟರು, ಕಂದಾಯ ದಾಖಲಾತಿಗಳು ಪ್ರತಿಯೊಂದು ಕೂಡ ಇವ ಆದೇಶ ಪಟ್ಟಬುಕ್ಕ ಎಲ್ಲ ಕೂಡ ಆಗಿದೆ. ಈಗಿರ್ಬೇಕಾದ್ರೆ ಮಾದಾಪುರ ಕೊಪ್ಪಲು ಗ್ರಾಮದ ಇವರ ನಿವೇಶನ ಪಕ್ಕದಲ್ಲಿರುವಂಥ ಮಂಜುನಾಥ ಮತ್ತು ಶೋಭಾ ಅನ್ನೋ ಗಂಡ ಹೆಂಡತಿ ಈ ನಿವೇಶನ ಒತ್ತುವರಿ ಮಾಡಿ ಮನೆ ಕಟ್ಟಕ್ಕೆ 2021 ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ಇವರು ಕೇಳಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿ ಗಲಾಟೆ ಮಾಡಿ ಕಳಿಸಿದ್ದಾರೆ. ಯಾಕೆಂದರೆ ಇವರು ಬಡವರು, ಆ ನಿವೇಶನ ಬಿಟ್ಟು ಯಾವುದೇ ನಿವೇಶನಗಳು ಕೂಡ ಇಲ್ಲ. ಹಾಗೆ ಇವರು ಆರ್ಥಿಕವಾಗಿಯೂ ಕೂಡ ಬಡವರಾಗಿದ್ದಾರೆ. ಹಾಗೆ ಯಾವುದೇ ರಾಜಕಾರಣಿಯ ಬಲ ಕೂಡ ಇಲ್ಲ. ಆದರೆ ಮಂಜುನಾಥಿಗೆ ಆರ್ಥಿಕವಾಗಿ ಪ್ರಬಲವಾಗಿದ್ದಾರೆ, ಹಾಗೆ ರಾಜಕೀಯವಾಗಿ ಪ್ರಬಲವಾಗಿದ್ದಾರೆ. ಈಗಿರುವಾಗ ನನ್ನ ಹತ್ರ ಬಂದರು, ಈಗ ತೊಂದರೆ ಆಗ್ತಿದೆ, ನನ್ನ ನಿವೇಶನ ಒತ್ತುವರಿ ಮಾಡ್ಕೋತಾ ಇದ್ದಾರೆ, ಕಟ್ಟಡ ಕಟ್ತಾ ಇದ್ದಾರೆ ಅಂತೇಳಿ. ಆಗ ಇದೇ ಕೆಆರ್ಪೇಟೆ ತಾಲೂಕು ಸಿವಿಲ್ ನ್ಯಾಯಾಲಯದಲ್ಲಿ ಹಸು ದಾವಾ ಸಂಖ್ಯೆ 395 / 21 ಅಂತ ಹೇಳಿ ಒಂದು ಓಎಸ್ ಸೂಟನ್ನು ಹಾಕಿದ್ವಿ. ಹಾಕಿದ ನಂತರ ಆ ಸದರಿ ಸೂಟಲ್ಲಿ ದಾವೆ ಇತ್ಯರ್ಥವಾಗುವವರೆಗೆ ಯಾವುದೇ ಕಟ್ಟಡವನ್ನು ಇದು ಪ್ರತಿವಾದಿಗಳಾಗಲಿ ಇತರವರಾಗಲಿ ಅಂದರೆ ಮಂಜುನಾಥ ಆಗಲಿ ಯಾರೇ ಕೂಡ ಕಟ್ಟಡ ಕಟ್ಟಬಾರ್ದು, ಒತ್ತುವರಿ ಮಾಡಿ ಅಂತೇಳಿ ಟಿಲ್ ಡಿಪ್ಪು ಆಫ್ ಸೂಟ್ ಅಂತೇಳಿ ಒಂದು ಇಂಜೆಕ್ಷನ್ ಆರ್ಡರ್ ಕೂಡ ಆಯಿತು ಇರೋ ಆದೇಶಕ್ಕಾಗಿ. ಅದಾದ ನಂತರ ಮಂಜುನಾಥ ಅಪೀಲ್ ಹೋದರು ಸೀನಿಯರ್ ಡಿಜನ್ಗೆ, ಅಲ್ಲೂ ಕೂಡ ಅವರು ಅಪೀಲ್ ವಜಾ ಆಯಿತು. ಅದಾದ ನಂತರ ನಮಗೆ ಇದು ಪೊಲೀಸ್ ಪ್ರೊಟೆಕ್ಷನ್ ಮತ್ತೆ ಕಟ್ಟಡ ಕಟ್ತಾ ಅಂತ ಕೇಳಕ್ಕೆ ಹೋದಾಗ ಇದ್ದೀವಿ ಅಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಇದ್ರೂ ಪೊಲೀಸ್ನವರು ನ್ಯಾಯಾಲಯದ ಆದೇಶನ ಪಾಲನೆ ಮಾಡಬೇಕಾದ ಸರ್ಕಲ್ ಇನ್ಸ್ಪೆಕ್ಟರ್ ರೇವತಿ ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡಕ್ಕೆ ಹೋದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ನನ್ನ ಮೇಲೆ ಕೂಡ ಲಾಯರ್ ನಾನು ಫೋನ್ ಮಾಡಿ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರೆ ನನ್ನ ಮೇಲೆ 2 NCA ಮಾಡಿದ್ದಾರೆ, ಸುಳ್ಳು ಆರೋಪ ಮಾಡಿ. ಆದರೂ ನನಗೇನು ಬೇಜಾರು, ಇನ್ನೂ 4 ಕೇಸ್ ಹಾಕಿ ನನಗೇನು ಬೇಜಾರಿಲ್ಲ. ಆದರೆ ಅವರ ನ್ಯಾಯಾಲಯದ ಆದೇಶನ ಪಾಲನೆ ಮಾಡಿ ಅದು ತನ್ನ ನಿವೇಶನನ್ನು ಕಾಪಾಡಬೇಕಾದ ಅವಶ್ಯಕತೆ ಇದೆ. ಆ ಜವಾಬ್ದಾರಿ ಇನ್ಸ್ಪೆಕ್ಟರ್ಗಿದೆ. ಈ ವಿಚಾರವಾಗಿ ಮೇಲಧಿಕಾರಿಗಳು, SP, IG ಸಾಹೇಬರುಗಳು ಗಮನಿಸಬೇಕು, DSP ಗಮನಿಸಬೇಕು, ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಕುಮಾರಸ್ವಾಮಿಯವರು ದಯಮಾಡಿ ಈ ವಿಚಾರವಾಗಿ ಸಂಪೂರ್ಣವಾಗಿ ಗಣನೆ ತಗೋಬೇಕು. ತುರ್ತಾಗಿ ಆ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಜರುಗಿಸಬೇಕು, ಮತ್ತು ಈ ನಿವೇಶನದಲ್ಲಿ ಕಟ್ಟಡ ಕಟ್ಟಡ ಸ್ಟಾಪ್ ಮಾಡಿಸಿ ಆ ಯೋಗೇಶ್ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥೇಳಿ ಹಾಗೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಜಿ ಸಾಹೇಬ್ ಅವರನ್ನು ಕೂಡ ಮನವಿ ಮಾಡ್ಕೊತಾ ಇದ್ದೀನಿ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬರು ಕೂಡ ಮನವಿ ಮಾಡ್ಕೊತಾ ಇದ್ದೀನಿ. ಬಡವರ ರಕ್ಷಣೆ, ಬಡವರ ಆಸೆಯ ರಕ್ಷಣೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್